ಜೀವಂತ ಕೊಲೆ ಆರೋಪಿ ದರ್ಶನ್ಗೆ ಐಟಿ ಗ್ರಿಲ್ ಮುಂದುವರೆದಿದೆ. ನಿರಂತರ 2.5 ಗಂಟೆಗಳಿಂದ ದರ್ಶನ್ಗೆ ಐಟಿ ವಿಚಾರಣೆ ನಡೆಸ್ತಾ ಇದೆ. ಕೊಲೆ ಕೇಸ್ ಮುಚ್ಚಾಕೋದಕ್ಕೆ 30 ಲಕ್ಷ ಹಣಕಾಸು ವ್ಯವಹಾರ ಏನ್ ನಡೆದಿತ್ತು ಆ ಹಣದ ಮೂಲ ಪತ್ತೆ ಹಚ್ಚೋದಕ್ಕೆ ಐಟಿ ಅಧಿಕಾರಿಗಳು ಮುಂದಾಗಿದ್ದಾರೆ. ಹಾಗಾಗಿ ಅಧಿಕಾರಿಗಳಿಂದ ವಿಚಾರಣೆ ನಡೀತಾ ಇದೆ. ಬಳ್ಳಾರಿ ಜೈಲು ಅಧೀಕ್ಷಕಿ ಆರ್ ಲತಾ ಸಮ್ಮುಖದಲ್ಲಿ ಐಟಿ ವಿಚಾರಣೆ ನಡೆದಿದೆ. ಕೊಲೆ ಆರೋಪಿ ದರ್ಶನ್ಗೆ ಐಟಿ ಅಧಿಕಾರಿಗಳು ಪ್ರಶ್ನೆಗಳ ಸುರಿಮಳೆಗೈದಿದ್ದಾರೆ. ಹಲವು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ದರ್ಶನ್ ಹೇಳಿಕೆಯನ್ನ ಅಧಿಕಾರಿಗಳು ವಿಡಿಯೋ ಮಾಡಿಕೊಳ್ತಾ ಇದ್ದಾರೆ. ದರ್ಶನ್ ಹೇಳಿಕೆ ಆಧರಿಸಿ ಐಟಿ ಅಧಿಕಾರಿಗಳಿಂದ ದಾಖಲೆಗಳ ಪರಿಶೀಲನೆ ನಡೆಯುತ್ತೆ. ಹಣದ ವಹಿವಾಟು ದಾಖಲೆಗಳನ್ನ ಐಟಿ ಟೀಮ್ ತಾಳೆ ಹಾಕ್ತಾ ಇದೆ. ದರ್ಶನ್ ಹೇಳಿಕೆ ಆಧರಿಸಿ ದಾಖಲೆಗಳ ಪರಿಶೀಲನೆ ನಡೆಸಲಾಗುತ್ತೆ. ಹಣದ ವಹಿವಾಟು ದಾಖಲೆಗಳನ್ನ ತಾಳೆ ಹಾಕ್ತಾ ಇದೆ ಐಟಿ ಟೀಮ್. ಆಪ್ತರಿಗೆ ಹಣ ನೀಡಿರೋ ಬಗ್ಗೆಯೂ ಅಧಿಕಾರಿಗಳು ಪ್ರಶ್ನೆ ಮಾಡಿದ್ದಾರೆ. ಅಧಿಕಾರಿಗಳ ಪ್ರಶ್ನೆಗಳಿಗೆ ಸಮಜಾಯಿಷಿ ನೀಡ್ತಾ ಇದ್ದಾರೆ ದರ್ಶನ್. ದರ್ಶನ್ ಆಪ್ತ ವಲಯದ ಬಗ್ಗೆ ಮಾಹಿತಿಯನ್ನ ಸಂಗ್ರಹಿಸಲಾಗ್ತಾ ಇದೆ. ಸಂಜೆವರೆಗೂ ಕಿಲಿಂಗ್ ಸ್ಟಾರ್ ದರ್ಶನ್ ವಿಚಾರಣೆ ನಡೆಯುವಂತ ಸಾಧ್ಯತೆ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ಸಂಪರ್ಕದಲ್ಲಿದ್ದಾರೆ. ನರಸಿಂಹಮೂರ್ತಿ, ಈಗಾಗಲೇ ಕೊಲೆ ಪ್ರಕರಣದಲ್ಲಿ ಸಾಕಷ್ಟು ಸಂಕಷ್ಟದಲ್ಲಿರೋ ದರ್ಶನ್ಗೆ ಈಗ ಮತ್ತೊಂದು ಸಂಕಷ್ಟ ಆಯ್ತು. ಐಟಿ ಅಧಿಕಾರಿಗಳ ವಿಚಾರಣೆ ಎಷ್ಟೊತ್ತಿಂದ ನಡೀತಾ ಇದೆ? ನೀವು ಸಂಜೆ ತನಕ ನಡೆಯುತ್ತಾ ಏನೇನಾಗ್ತಾ ಇದೆ? ಈಗಾಗಲೇ ಕಳೆದ 3 ತಿಂಗಳಿಂದ ಕೂಡ ಜೈಲುವಾಸ ಅನುಭವಿಸಿರ್ತಕ್ಕಂತ ದರ್ಶನ್ ಅವರಿಗೆ ಇವತ್ತು ಮತ್ತೊಂದು ಶಾಕ್ ಆಗಿದೆ ಅಂತೇಳಿ ಹೇಳ್ಬೋದಾಗಿದೆ. ಯಾಕಂದ್ರೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಲೆಯಾದ ಬಳಿಕ ಸಾಕಷ್ಟು ಹಣದ ವಹಿವಾಟಾಗಿತ್ತು. ಒಂದಷ್ಟು ಹಣವನ್ನು ಆ ಕೊಲೆಯ ಆರೋಪವನ್ನು ಹೊತ್ತುಕೊಳ್ಳುವಂತ ವ್ಯಕ್ತಿಗಳಿಗೆ ನೀಡಬೇಕು ಅನ್ನೋದೊಂದಿಷ್ಟು ಮಾತುಕತೆ ಆಗಿತ್ತು. ಆದ್ರೆ ಇಷ್ಟೊಂದು ಹಣ ದಿಢೀರ್ನ ಎಲ್ಲಿ ಬಂತು, ಎಲ್ಲಿಂದ ಎಲ್ಲಿಗೆ ವರ್ಗಾವಣೆ ಇತ್ತು, ಇದು ಯಾರ ಹಣ, ಹಣದ ಮೂಲವೇನು ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಅದರ ಬಗ್ಗೆ ಐಟಿ ಅವರು ಕೂಡ ಇದೀಗ ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ರೆ ಹೆಚ್ಚು ಕಡಿಮೆ 4 ಗಂಟೆಗಳಿಂದ ಕೂಡ ಏನು ದರ್ಶನ್ ಅವರ ವಿಚಾರಣೆ ನಡೀತಾ ಇದೆ. ನಿರಂತರವಾಗಿ ಏನು ಬೆಳಿಗ್ಗೆ ಹೈ ಸೆಕ್ಯೂರಿಟಿ ಸೆಲ್ ಇಂದ ಜೈಲಿನ ಸೂಪರಿಂಟ್ ಅವರು ಕೋಣೆಗೆ ಬಂದಿರತಕ್ಕಂತ ದರ್ಶನ್ ಅವರ ವಿಚಾರಣೆಯನ್ನು ಐಟಿ ಅಧಿಕಾರಿಗಳು ಮಾಡ್ತಾರೆ. ಇದೀಗ ಐಟಿ ಅಧಿಕಾರಿಗಳ ಜೊತೆಗೆ ಏನಂದ್ರೆ ದರ್ಶನ್ ಪರ ಇರತಕ್ಕಂತ ಆಡಿಟರ್ ಕೂಡ ಇದ್ದಾರೆ. ಹೀಗಾಗಿ ಆಡಿಟರ್ ಮುಂದೆ ಒಂದಷ್ಟು ಹಣದ ವಹಿವಾಟಿನ ಬಗ್ಗೆ ಒಂದಷ್ಟು ವಿಚಾರಣೆಯನ್ನು ಮಾಡ್ತಿದ್ದಾರೆ. ಎಲ್ಲವನ್ನು ಕೂಡ ಅಂದ್ರೆ ಏನೆಲ್ಲ ವಿಚಾರಣೆ ಆಗುತ್ತೆ ಅದೆಲ್ಲವನ್ನು ಕೂಡ ರೆಕಾರ್ಡ್ ಮಾಡ್ತಕ್ಕಂತ ವ್ಯವಸ್ಥೆಯನ್ನು ಇಲ್ಲ ಜೈಲಿನ ಸೂಪರಿಂಟ್ ಅವರು ಮಾಡಿದ್ದಾರೆ. ಹೀಗಾಗಿ ಸೂಪರಿಂಟ್ ಅವರ ಮುಂದಾಳತದಲ್ಲಿ ಎಲ್ಲವನ್ನು ಕೂಡ ನಡೆಯೋದಕ್ಕೆ ಒಂದು ಕೋರ್ಟ್ ನಿರ್ದೇಶನ ಇತ್ತು. ಅದೇ ಪ್ರಕಾರ ಕಳೆದ 4 ಗಂಟೆಗಳಿಂದ ಕೂಡ ವಿಚಾರಣೆ ನಡೀತಾ ಇದೆ. ಶ್ವೇತಾ, ಥ್ಯಾಂಕ್ ಯು ನರಸಿಂಹಮೂರ್ತಿ. ನೀವೆಲ್ಲ ಡೀಟೇಲ್ಸ್ಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.